ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ನಿರ್ಮಲ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾವೆಲ್ಲರೂ ಆರಾಮಾಗಿದ್ದೀವಿ, ನೀವು ಕೂಡ ಆರಾಮಾಗಿದ್ದೀರಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮು 10 ಗಂಟೆ ಆಗಿದೆ. ಸೊ ನಾಳೆಗೆ ದೋಸೆಗೆ ಪ್ರಿಪೇರ್ ಮಾಡೋಕ್ಕೆ ಇವಾಗಲೇ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತಲ್ಲ ಸ್ನೇಹಿತರೆ. ಹಾಗಾಗಿ ಇವಾಗ ಅಕ್ಕಿ ತೊಗೋತಾ ಇದ್ದೀನಿ. ಇದೇನು ನಾನು ಗ್ಲಾಸ್ ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಅದ್ರ 4 ಪಟ್ಟು ಅಕ್ಕಿ ತೊಗೋತೀನಿ. ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರದೂ ಮೆಜರ್ಮೆಂಟ್ ಗೊತ್ತಿರುತ್ತಾ, ಬಟ್ ನಾನು ತೊಗೊಳ್ಳುವಂಥ ಮೆಜರ್ಮೆಂಟ್ನ ಹೆಚ್ಚು ಕಡಿಮೆ ಅಷ್ಟೇ ಅಂತ ಇಲ್ಲ, ನಿಮಗೆ ಅಂದಾಜಿಗೆ ತಕ್ಕಂತೆ ನೀವು ತೊಗೋಬೋದು. ನೋಡಿರಿ, ಇಲ್ಲಿ ಗ್ಲಾಸ್ ಇಟ್ಟಿದ್ದೀನಲ್ಲ, ಅದರಲ್ಲೇ 4 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸು ಉದ್ದಿನ ಬೇಳೆನ ತೊಗೊಳ್ತಾ ಇದ್ದೀನಿ. ಎರಡನ್ನೂ ಒಂದರಲ್ಲೇ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರುವಂಥ ವಿಷಯನೇ, ಎಲ್ಲರೂ ದೋಸೆ ಪ್ರಿಯರೇ ಇರ್ತಾರೆ. ಸೊ ಹಾಗಾಗಿ ಎಷ್ಟು ಮೆಜರ್ಮೆಂಟ್ ಹಾಕ್ಬೇಕು ಅನ್ನೋದನ್ನು ಕೂಡ ಎಲ್ಲರಿಗೂ ಗೊತ್ತಿರುತ್ತೆ. ಸುಮ್ಮನೆ ಜಸ್ಟ್ ಇವಾಗ ಅಡುಗೆ ಕಲ್ಕೊಳ್ಳೋರು ಅಥವಾ ಜಸ್ಟ್ ಮ್ಯಾರಿಡ್ ಆಗಿ ಬಂದವರು ಅಥವಾ ಹಾಸ್ಟೆಲ್ ಆಗಿದ್ದು ಓದಿ ಬಂದವ್ರಿಗೆ ಗೊತ್ತಿರಂಗಿಲ್ಲಲ್ಲ. ಸೊ ಹಾಗಾಗಿ ಮೆಜರ್ಮೆಂಟ್ ಮಾಡಿ ಹಾಕಿಬಿಟ್ರಾಯ್ತು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿರಿ, ಹಾಕಿದೆ 4 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಉದ್ದಿನ ಬೇಳೆ ಹಾಕಿದೆ. ಅದಕ್ಕೆ ಸ್ವಲ್ಪ ನೀವು ಮೆಂತ್ಯ ಕಾಳನ್ನ ಹಾಕ್ಬೋದು ಸ್ನೇಹಿತರೆ. ಮೆಂತ್ಯ ಕಾಳು ಹಾಕಿದರೆ ಸ್ವಲ್ಪ ರುಚಿನೂ ಟೇಸ್ಟ್ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ದೋಸೆದು. ಅದ್ರ ಜೊತೆಗೆ ಕಲರ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇವನ್ನ ಎಲ್ಲ ಇವಾಗ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಬರ್ತೀನಿ. ಅದರಲ್ಲಿ ಮೆಣಸು ಕೂಡ ಹಾಕಿದ್ದೀನಿ ಸ್ನೇಹಿತರೆ. ಸೊ ರುಚಿ ಹೆಚ್ಚಾಗಲಿ, ಸ್ವಲ್ಪ ಖಾರ ಖಾರ ಆಗಲಿ ಅಂತ ಹಾಕಿದ್ದೀನಿ. ನೋಡಿ, ಮೇಲೆ ತೇಲ್ತಾ ಇದೆಯಲ್ಲ, ಅದು ಮೆಣಸು ಏನೇ ಅನ್ಕೋಬೇಡ್ರಿ. ಇವಾಗ ಕ್ಲೀನಾಗಿ ತೊಳ್ಕೊಂಬಂದು ಒಂದು 4-5 ಗಂಟೆ ನೆನೆಯಲಿ. ನೆನೆದ ಮೇಲೆ ಇವಾಗ ರಾತ್ರಿ ಆಗಿದೆ ಸ್ನೇಹಿತರೆ, ಸಾಯಂಕಾಲ 6-7 ಗಂಟೆ ಆಗಿದೆ. ಇವಾಗ ನಾನು ರುಬ್ಬುತ್ತಾ ಇದ್ದೀನಿ. ಈ ರೀತಿ ಪ್ರೊಸೀಜರ್ ಎಲ್ಲರಿಗೂ ಗೊತ್ತೇ ಇರುತ್ತಾ, ಬೆಳಗ್ಗೆ ನೆನೆ ಹಾಕೋದು, ರಾತ್ರಿಗೆ ಗ್ರೈಂಡರಿಗೆ ಹಾಕೋದು, ಇಲ್ಲ ಮಿಕ್ಸಿಗೆ ಹಾಕಿಡೋದು ಅಂತ. ಸೊ ಇವಾಗ ನಾನು ಹಾಕಿಟ್ಟು ಸ್ಟ್ರಕ್ಚರ್ ಯಾವ ಥರ ಬೇಕಲ್ಲ ದೋಸೆಗೆ ಆ ಥರ ನಾನು ನೀರು ಹಾಕಿ ಇಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ಹಾಕಿದರೆ ಇವಾಗ ಚಳಿಗಾಲಲ್ಲ, ಹಾಗಾಗಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಜಲ್ದಿನೇ ಉಬ್ಬಲೇ ಇರುತ್ತೆ. ಒಬ್ಬೊಬ್ಬರು ಸೋಡಾ ಪುಡಿ ಹಾಕ್ತಾರೆ, ಸೊ ನಾವಂತೂ ಸೋಡಾ ಪುಡಿನ ಯೂಸ್ ಮಾಡಲ್ಲ ಸ್ನೇಹಿತರೆ. ಇವಾಗ ಹಾಕಿ ಮುಚ್ಚಿಡೋಣ, ಬೆಳಗ್ಗೆ ದೋಸೆ ಮಾಡೋಣ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇವಾಗ ಮಾರ್ನಿಂಗ್ ಟೈಮ್ ಆಗಿದೆ. ಇವಾಗ ದೋಸೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಹಾಯ್ ಸ್ನೇಹಿತರೆ, ನಿಮಗೆ ಇದೊಂದು ಸ್ಪೆಷಲಾಗಿ ತೋರಿಸ್ತಾ ಇದ್ದೀನಿ. ಯಾರು ಹಾಕಿದಾರೋ ಇಲ್ಲೋ ಗೊತ್ತಿಲ್ಲ, ಒಂದು ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಗೊತ್ತಿದ್ದು. ಒಂದು ಈರುಳ್ಳಿ ತೊಗೊಳ್ರಿ, ಆನಿಯನ್ ಅಂತ ಹೇಳ್ತೀವಲ್ಲ, ಅದು ನಿಮಗೆ ಒಂದಾದ್ರೂ ತೊಗೊಳ್ರಿ, ಎರಡಾದ್ರೂ ತೊಗೊಳ್ರಿ. ತೊಗೊಂಡ್ಮೇಲೆ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಡ್ರಿ. ಕಟ್ ಮಾಡಿಕೊಂಡು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಸಣ್ಣಗೆ ತರಿ ತರಿಯಾಗಿ ಬೇಡ, ಸಣ್ಣಗೆ ರುಬ್ಬಿಕೊಂಡು ಬನ್ನಿರಿ. ರುಬ್ಕೊಂಡು ಬಂದಮೇಲೆ ಅದಕ್ಕೆ ಹಿಟ್ಟು ಮಾಡ್ಕೊಂಡಿರ್ತೀವಲ್ವ ನಾವು, ಆ ಹಿಟ್ಟಿಗೆ ಇವಾಗ ಇದನ್ನ ಸಣ್ಣಗ ಮಾಡ್ಕೊಂಡು ಬಂದೆ, ಪೇಸ್ಟ್ ಥರ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ದೋಸೆ ಹಿಟ್ಟನ್ನ ಎಲ್ಲದರಲ್ಲಿ ಬೇಕಾದ್ರೂ ಮಿಕ್ಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನಮ್ಗೆ ಅದು ಸ್ಮೆಲ್ಲು 1 ದಿನ 2 ದಿನ ಹಿಟ್ಟು ನಾವು ಫ್ರಿಡ್ಜಲ್ಲಿ ಇಟ್ಟು ಇಡ್ತೀವಿ, ಫ್ರಿಡ್ಜಲ್ಲಿ ಇಟ್ಟಾಗ ಅದು ಸ್ಮೆಲ್ ಆಗ್ಬಾರ್ದಲ್ಲ ಆನೇನದು ಅಂತ ಅನ್ಕೊಳ್ಳೋರು ಇರ್ತಾರ. ಹಂಗಾಗಿ ನಿಮ್ಗೆ ಎಷ್ಟು ಬೇಕಲ್ವಾ ಸ್ನೇಹಿತರೆ, ಅಷ್ಟು ಮಾತ್ರ ನೀವು ಬೇರೆ ಒಂದು ಪಾತ್ರೆಗೆ ಅಥವಾ ಬೊಗುಣೆಗೆ ತಕ್ಕೊಂಡು ಅದನ್ನ ಏನು ನಾವು ರುಬ್ಕೊಂಡಿರ್ತೀವಲ್ವ ಆನಿಯನ್ನು, ಅದನ್ನ ಹಾಕ್ಕೊಂಡು ಹಾಕೋಬಹುದು. ನಾನು ಕೂಡ ಹಾಗೆ ಮಾಡ್ತೀನಿ, ಯಾಕಂದ್ರೆ ನಾನು ತುಂಬಾ ಮಾಡಿದ್ದೀನಿ ನೋಡ್ರಿ. ಇಲ್ಲಿ ಒಂದು 3-4 ದಿನ ಆಗುತ್ತ, ನನ್ನ ಮಗಗ ಬೇಕೇ ಬೇಕದು ದೋಸೆ ಹಿಟ್ಟು. ದೋಸೆ ಅಥವಾ ಇದರಲ್ಲಿ ಇಡ್ಲಿನೂ ಕೂಡ ಮಾಡ್ತೀವಿ, ಹಂಗಾಗಿ ಅವ್ನು ದೋಸೆಗೆ ಮತ್ತು ಇಡ್ಲಿಗೆ ತುಂಬಾ ಇಷ್ಟಪಟ್ಟು ತಿನ್ನೋದ್ರಿಂದ ನಾವು ಒಂದ್ಸಾರಿ ಹಾಕಿದ್ರೆ 1 ಕೆಜಿ 1.5 ಕೆಜಿ ಅಷ್ಟು ಹಾಕಿರ್ತೀವಿ. ಈಗ ಇಷ್ಟು ಸಪ್ರೇಟ್ ಆಗಿ ತೊಕ್ಕೊಂಡೆ ಸ್ನೇಹಿತರೆ ಹಿಟ್ಟನ್ನ. ನಿಮಗೂ ಚಾಯ್ಸ್, ನಿಮ್ಮ ಚಾಯ್ಸ್, ನೀವು ಅಷ್ಟಕ್ಕೂ ಬೇಕಾದ್ರೆ ಹಾಕ್ಕೋಬಹುದು, ಇಲ್ಲಾಂದ್ರೆ ಅದಷ್ಟಕ್ಕೆ ಹಾಕೋಬಹುದು. ಉಪ್ಪು ಅಂತೂ ನೈಟ್ ಆ್ಯಡ್ ಮಾಡಿಟ್ಟಿದ್ದೆ. ಇದನ್ನ ಆನಿಯನ್ದು ಪೇಸ್ಟ್ ಇತ್ತಲ್ಲ, ಇದ್ರಾಗ ಹಾಕ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ನಿಮಗೆ ಬೇಕಾದ್ರೆ ಬೆಳ್ಳುಳ್ಳಿ ಪೇಸ್ಟ್ನೂ ಕೂಡ ಆ್ಯಡ್ ಮಾಡ್ಕೋಬಹುದು. ಸ್ಮೆಲ್ ಮಾತ್ರ ಸಖತ್ತಾಗಿರುತ್ತೆ ಟೇಸ್ಟ್. ಸ್ವಲ್ಪ ದೋಸೆ ಮೇಲೆ ಆಯಿಲ್ ಸ್ಪ್ರೆಡ್ ಮಾಡ್ತೀವಲ್ವಾ, ಆವಾಗ ಘಮ ಘಮ ಅಂತ ಬರ್ತಾ ಇರುತ್ತೆ ನೋಡ್ರಿ. ಈ ಥರ ಮಿಕ್ಸ್ ಮಾಡಿ ಇವಾಗ ದೋಸೆ ಹಾಕೊಂಬಿಡಮ್ಮ. ದೋಸೆ ಟೇಸ್ಟ್ ಮಾತ್ರ ಬಂಪ ಸೂಪರ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಹಂಚು ಹಿಟ್ಟು ಕಾಸಿದ್ದೀನಿ ಸ್ನೇಹಿತರೆ ಒಂದು ಗ್ಯಾಸ್ ಮೇಲೆ. ಇದನ್ನೇನು ತೊಗೊಂಡಿರ್ತೀವಲ್ಲ ಹಿಟ್ಟು ನೋಡ್ರಿ, ಅದೇನದ್ದು ಸಪ್ರೇಟ್ ಆಗಿ ತೊಗೊಂಡಿದ್ದೀನಿ ನಾನು ಹಿಟ್ಟನ್ನ, ದೋಸೆ ಹಿಟ್ಟನ್ನ. ಇವಾಗ ನಮಗೆ ಎಷ್ಟು ಬೇಕಲ್ಲ ಸೈಜು ಆ ಸೈಜಲ್ಲಿ ತೊಗೊಂಡು
ಈ ಥರ ಸ್ಪ್ರೆಡ್ ಮಾಡ್ತಾ ಮಾಡ್ತಾ ಹೋದರೆ ಮೊದಲೇ ಉಳ್ಳಾಗಡ್ಡಿ ಅಂದ್ರೆ ಒಂಥರ ಏನೋ ಘಮ ಘಮ ಅಂತ ಪಲ್ಯಕ್ಕ, ಅದ್ರಾಗಿಂತ ದೋಸೆಗೆ ಫ್ರೈ ಮಾಡಿದ್ರಾಗ ಆ್ಯಡ್ ಮಾಡಿದ್ರೆ ಇನ್ನೂ ಘಮ ಘಮ ಅಂತ ಟೇಸ್ಟ್ ಕೊಡ್ತಾ. ನನಗೂ ಕೂಡ ನೆಗಡಿ, ಕೋಲ್ಡ್, ಕಾಫಿ ಎಲ್ಲ ಆಗಿತ್ತು. ಸೊ ಹಂಗಾಗಿ ಸ್ಮೆಲ್ ಗೊತ್ತಾಗ್ತಾ ಇರಲಿಲ್ಲ. ಆದರೂ ಕೂಡ ಅಂಥ ನೆಗಡಿ ಕೋಲ್ಡ್ ಅಲ್ಲಿ ಕೂಡ ನನಗೆ ಸ್ಮೆಲ್ ಗೊತ್ತಾಗ್ತಾ ಇದೆ ಅಂದರೆ ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು ಸ್ಮೆಲ್ ಅಂತ ನೋಡ್ಕೊಡ್ರಿ. ಇವಾಗ ನಾನು ದೋಸೆನ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಆಯಿಲ್ ಹಾಕಿದ್ದೀನಲ್ಲ ಎಣ್ಣೆನೆ, ಇದೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರೋದು ಸ್ನೇಹಿತರೆ. ಇವಾಗ ನಿಮಗೆ ರೋಸ್ಟ್ ಬೇಕಾದ್ರೆ ರೋಸ್ಟು ಮಾಡ್ಕೋಬಹುದು. ಇದು ಆನಿಯನ್ದು ಪೇಸ್ಟ್ ಹಾಕಿರೋದ್ರಿಂದ ಇನ್ನೂ ಗರಿ ಗರಿಯಾಗಿ ಬರುತ್ತೆ ಸ್ನೇಹಿತರೆ ದೋಸೆ ಅಂತ ಹೇಳ್ಬೋದು. ನೋಡಿರ್ಲಿಲ್ಲ, ಬ್ರೌನ್ ಕಲರ್ ಬ್ರೌನ್ ಬ್ರೌನ್ ಕಲರ್ ಆಗಿದೆ ಅಲ್ಲ, ಸಖತ್ತು ಟೇಸ್ಟ್ ಕೊಡುತ್ತೆ ಅದು. ನೋಡಿ ಇವಾಗ ಎಷ್ಟು ಸಖತ್ತಾಗಿದೆ ಅಂತ. ನನಗೆ ಇನ್ನೊಂದು ಎರಡು ಮಾಡ್ಕೊಂಡು ಬರ್ತೀನಿ ರೀ ಟೋಟಲಿ. ನೀವು ದೋಸೆ ಹಾಕುವಾಗ ಇನ್ನೊಂದು ಏನು ಫಾಲೋ ಮಾಡಬೇಕಂದ್ರೆ ಸ್ನೇಹಿತರೆ, ಗ್ಯಾಸ್ನ ಸಣ್ಣಾಗಿ ಇಟ್ಕೊಡ್ರಿ ಉರಿನ ಹಾಕುವಾಗ ಅಷ್ಟೇ, ಇಲ್ಲ ಅಂದರೆ ಅದು ಸ್ಪೂನಿಗೆ ಹತ್ಕೊಂಬಂದ್ಬಿಡ್ತಾ. ನಾವೇನು ಸ್ಪೂನಿಂದ ಹಾಕ್ತಾ ಇರ್ತೀವಲ್ಲ ದೋಸೆನ, ಆ ಥರ ಹತ್ಕೊಂಬಂದಾಗ ಅದು ಉಂಡೆ ಉಂಡೆ ಥರ ಆಗಿಬಿಡುತ್ತಾ. ಸೊ ಆ ಥರ ನಿಮಗೆ ಆಗಬಾರ್ದು ಅಂತ ಅಂದ್ಕೊಂಡ್ರೆ ಒಂದು ಟ್ರಿಕ್ಸ್ ಅಂತ ಅಂದರೂ ಅಂದ್ಕೊಡ್ರಿ, ಟಿಪ್ ಅಂತ ಆದರೂ ಅಂದ್ಕೊಡ್ರಿ. ಆವಾಗ ದೋಸೆನ ಹಂಚಿನಲ್ಲೇ ಹಾಕುವಾಗ ಸಣ್ಣದಾಗಿ ಹುರಿಗಿಟ್ಕೊಡ್ರಿ. ಆವಾಗ ಸ್ವಲ್ಪ ಮಿಡಲ್ಲ, ಮಿನಿಮಮ್ ಆಗಿ ಕಾದಿರ್ತಲ್ಲ ಹಂಚು, ಆವಾಗೇನು ಸ್ಪೂನಿಗೆ ಹತ್ಕೊಂಡು ಬರೋಂಗಿಲ್ಲ. ಆಮೇಲೆ ಬೇಕಾದರೆ ನಿಮಗೆ ಊರಿನ ಜಾಸ್ತಿನೂ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ನಾವು ಕೂಡ ಹಂಗೆ ಮಾಡ್ತಾ ಇದ್ದೀವಿ, ಒಂದೊಂದು ಟೈಮ್ನಾಗ ನೆನಪಾರಿ ಹಂಗೆ ಜೋರಾಗಿ ಇಟ್ಬಿಟ್ಟಿರ್ತೀವಿ, ಆವಾಗ ಅಂಟ್ಕೊಂಡು ಅಂಟ್ಕೊಂಡು ಬರ್ತಾ ಇರುತ್ತೆ ದೋಸೆ ಹಾಕುವಂಥ ಸ್ಪೂನಿಂದ. ಸೊ ಇವಾಗ ನಾನು ಒಂದೆರಡು ಮೂರು ಮಾಡಿಕೊಂಡು ರೋಸ್ಟ್ ಆಗ್ತಾವಲ್ಲ ಸ್ನೇಹಿತರೆ, ಹಾಗಾಗಿ ಹರಿತಾ ಇದ್ದವು. ಮೆತ್ತಗ ಮಾಡಬೇಕಾದ್ರೆ ಹರಿಯೋಂಗಿಲ್ಲ, ನಮಗೆ ಸ್ವಲ್ಪ ರೋಸ್ಟೇ ಇಷ್ಟ, ಕ್ರಿಸ್ಪಿ ಆಗಿರಬೇಕು, ಕುರುಮ್ ಕುರುಮ್ ಅಂತ ಅಂತಿರಬೇಕು ದೋಸೆ. ಸೊ ಆ ಥರ ಇದ್ದಾಗ ನಮಗೆ ತುಂಬ ಇಷ್ಟಪಟ್ಟು ತಿಂತೀವಿ. ಸೊ ನೀವು ಕೂಡ ಇದೇ ಥರನ ಮಾಡ್ತಾ ಇದ್ದೀರಿ, ಮಾಡ್ತೀವಿ ತಿಂತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೇಮ್ ಇದು ಉಳ್ಳಾಗಡ್ಡಿ ರಸ ಹಾಕಿರೋದ್ರಿಂದ, ಜ್ಯೂಸ್ ಹಾಕಿರೋದ್ರಿಂದ ಸೇಮ್ ಮಸಾಲೆ ಟೈಪ್ ವಾಸನೆ ಬರ್ತಾ ಇದೆ, ಘಮ ಘಮ ಅಂತ ಬರ್ತಾ ಇದೆ ಸ್ನೇಹಿತರೆ ಎಣ್ಣೆ ವಾಸನೆ, ಉಳ್ಳಾಗಡ್ಡಿ ಮತ್ತು ಎಣ್ಣೆ ಹಾಕಿರ್ತೀವಲ್ಲ ದೋಸೆಗೆ. ಸೊ ಸಖತ್ ಟೇಸ್ಟ್ ಕೊಡ್ತಾ, ಇದು ಒಂದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ನೋಡಿರಿ, ನಿಮಗೂ ಕೂಡ ಇಷ್ಟ ಆಗುತ್ತಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ದೋಸೆನೂ ಮಾಡಿಕೊಂಡೆ, ಇವಾಗ ಗರಿ ಗರಿಯಾಗಿ ಬಂದಿದೆ. ನಿಮಗೆ ಗರಿ ಗರಿಯಾಗಿ ಬೇಕಂದರೆ ಸ್ವಲ್ಪ ಗ್ಯಾಸ್ನ ಸಣ್ಣಾಗಿ ಇಟ್ಕೊಂಡು ಮಾಡ್ಬೋದು ನೋಡಿರಿ ಈ ಥರ ಫುಲ್. ನನಗೆ ಈ ಥರ ರೋಸ್ಟ್ ಆದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋಕ್ಕೆ. ಅದ್ರಾಗ ಉಳ್ಳಾಗಡ್ಡಿ ಪೇಸ್ಟ್ ಹಾಕಿರ್ತೀವಲ್ವ ಆನಿಯನ್ ಪೇಸ್ಟ್, ಅದಕ್ಕಾಗಿ ಇನ್ನೂ ತುಂಬ ಟೇಸ್ಟ್ ಕೊಡ್ತಾ. ಅದಕ್ಕೆ ಶೇಂಗಾ ಚಟ್ನಿನೂ ಕೂಡ ಮಾಡಿದ್ದೆ, ಸಾಂಬಾರ್ನೂ ಕೂಡ ಇದೆ, ಬಟ್ ನಾನು ಚಟ್ನಿನ ಊಟ ಮಾಡ್ತೀನಿ ಸ್ನೇಹಿತರೆ. ನಿಮಗೂ ಕೂಡ ನೀವು ಕೂಡ ಮಾಡ್ಕೊಂಡು ತಿನ್ಬೋದು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ನೀವು ಕೂಡ ಈ ಥರ ಟ್ರೈ ಮಾಡಿರಿ ಅಂತ ಕೇಳ್ತಾ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು, ಬಾಯ್ ಬಾಯ್ ಸ್ನೇಹಿತರೆ.